ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರಿಗೆ ಸಚಿವ ಸ್ಥಾನವನ್ನ ಮತ್ತೆ ವಾಪಸ್ ಕೊಡಲಿಲ್ಲ ಅನ್ನುವಂತಹ ವಿಚಾರಕ್ಕೆ ಅಸಮಾಧಾನ ಇತ್ತು. ಈಗ ಅಸಮಾಧಾನಕ್ಕೆ ಮುಲಾಮ ಹಚ್ಚುವಂತಹ ಕೆಲಸವನ್ನ ಹೈಕಮಾಂಡ್ ಮಾಡಿದೆ. ಮಾಜಿ ಡಿಸಿಎಂ ಈಶ್ವರಪ್ಪ ಅವರು ಕೂಲ್ ಕೂಲ್ ಆಗಿದ್ದಾರೆ. ಸಿಟ್ಟಾಗಿದ್ದಂತಹ ಈಶ್ವರಪ್ಪ ಅವರ ಜೊತೆಗೆ ಹೈಕಮಾಂಡ್ ಒಂದು ಮಾತುಕತೆಯನ್ನು ನಡೆಸಿದೆ. ಆದಷ್ಟು ಬೇಗ ಸಚಿವ ಸ್ಥಾನ ಕೊಡುವಂತಹ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರಂತೆ ವರಿಷ್ಠರು. ಜನವರಿ 5ರ ಒಳಗೆ ಈಶ್ವರಪ್ಪ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ, ಬಿಜೆಪಿಯ ಹೈಕಮಾಂಡ್ ಕೊಟ್ಟಂತಹ ಭರವಸೆ ಏನಿದೆ ಅದು ಈಡೇರುತ್ತಾ ಅನ್ನುವಂತಹದ್ದು. ಅಧಿವೇಶನ ಮುಗಿದ ನಂತರ ಸಂಪುಟ ವಿಸ್ತರಣೆಯ ಭರವಸೆಯನ್ನ ಬಿಜೆಪಿಯ ವರಿಷ್ಠರು ಕೊಟ್ಟಿದ್ದಾರೆ. ಇನ್ನು 3 ವಾರ ಕಾಯುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಕೆಎಸ್ ಈಶ್ವರಪ್ಪ ಅವರಿಗೆ. ಈ ಮೂಲಕ ಕೆಎಸ್ ಈಶ್ವರಪ್ಪ ಅವರ ಅಸಮಾಧಾನವನ್ನು ತಣಿಸುವಂತಹ ಕೆಲಸವನ್ನ ಇವತ್ತು ಬಿಜೆಪಿಯ ವರಿಷ್ಠರು ಮಾಡಿದ್ದಾರೆ. ಹಲವು ದಿನಗಳಿಂದಲೂ ಕೂಡ ತಮ್ಮ ಅಸಮಾಧಾನ ಮತ್ತು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಸಚಿವ ಸ್ಥಾನ ಸಿಗ್ತಾ ಇಲ್ಲ ಅಂತೇಳಿ ಕಾರಣ ಈ ಹಿಂದೆ ಸಂತೋಷ್ ಪಾಟೀಲ್ ಗುತ್ತಿಗೆದಾರ ಅವರ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಸೈನ್ ಮಾಡಿದ್ರು. ಈಗ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕ ಮೇಲೂ ಕೂಡ ಸಚಿವ ಸಂಪುಟಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನುವಂತಹ ಆಕ್ರೋಶ ಇತ್ತು, ಅಸಮಾಧಾನ ಇತ್ತು. ಅದನ್ನು ಶಮನಗೊಳಿಸುವಂತಹ ಕೆಲಸವನ್ನು ಹೈಕಮಾಂಡ್ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಸಂಕ್ರಾಂತಿಯ ಒಳಗೇನೆ ಸಚಿವ ಸಂಪುಟ ವಿಸ್ತರಣೆ ಆಗಬಹುದಾ ಅಂಥೇಳಿ, ಯಾಕೆಂದರೆ ಇವತ್ತು ಹೈಕಮಾಂಡ್ ಕೊಟ್ಟಂತಹ ಸೂಚನೆ ಅದೇ ರೀತಿ ಇದೆ. ಪ್ರೇಮ್, ಈಗ ಹೈಕಮಾಂಡ್ ಮುಂದೆ ಸಂಪುಟ ವಿಸ್ತರಣೆ ಮಾಡುವಂತಹ ದೊಡ್ಡ ಸವಾಲಿತ್ತು. ಇದ್ರ ಮಧ್ಯೆ ಈಶ್ವರಪ್ಪನವರು ಕೂಡ ರೊಚ್ಚಿಗೆದ್ದಿದ್ರು. ಇಷ್ಟು ದಿನ ಅವರು ಬೇರೆ ಬೇರೆ ರೀತಿಯಲ್ಲಿ ಅಸಮಾಧಾನವನ್ನು ಹೇಳ್ಕೊಳ್ತಾ ಬರ್ತಾ ಇದ್ರು ಮಾಧ್ಯಮಗಳ ಮುಂದೆ. ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಕ್ಲೀನ್ ಚಿಟ್ ಸಿಕ್ಕಿದೆ, ಆದರೂ ಕೂಡ ಇನ್ನೂ ಕೂಡ ಸಿಕ್ಕಿಲ್ಲ, ಜನ ಕೇಳ್ತಾ ಇದ್ದಾರೆ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇದ್ರು. ಆದರೆ ನಿನ್ನೆವರೆಗೂ ಕೂಡ ಸರಿಯಾಗಿದ್ದರು, ಅಂದರೆ ಅವರ ತಾಳ್ಮೆ ಸರಿ ಇತ್ತು. ಆದರೆ ನಿನ್ನೆ ಒಂದು ಹೇಳಿಕೆ ಕೊಟ್ಟರು, ಸೌಮ್ಯ ಪ್ರತಿಭಟನೆ ಮಾಡ್ತಾ ಇದ್ದೀನಿ ನಾನು, ಅದಕ್ಕಾಗಿ ಕಲಾಪಕ್ಕೆ ಹೋಗ್ತಾ ಇಲ್ಲ ಅಂತ. ಜೊತೆಗೆ ಇನ್ನೊಂದು ಹೆಜ್ಜೆಯನ್ನು ಮುಂದಕ್ಕೆ ಹಾಕಿ ಇವತ್ತು ಬೆಂಗಳೂರಿನಲ್ಲಿ ತುರ್ತು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ರು. ಒಂದು ನಿರ್ಧಾರಕ್ಕೆ ಅವರು ಬಂದಿದ್ರು, ಆ ನಿರ್ಧಾರವನ್ನು ಇವತ್ತು ಪ್ರಕಟ ಮಾಡಬೇಕು, ಆ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ಗೆ ಒಂದು ಶಾಕ್ ಕೊಡಬೇಕು ಅನ್ನುವಂಥ ನಿರ್ಧಾರ ಮಾಡಿಕೊಂಡಿದ್ರು. ಆದರೆ ಅವರು ಸುದ್ದಿಗೋಷ್ಠಿ ಏನು ನಿರ್ಧಾರ ಆಗಿದೆ ಆ ವಿಚಾರ ಗೊತ್ತಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಅವರ ನಿರ್ಣಯ ಪ್ರಕಟ ಏನಿತ್ತು ಅದಕ್ಕೆ ಆ ಬ್ರೇಕ್ ಹಾಕಿರುವಂಥದ್ದು ಹೈಕಮಾಂಡ್. ಅಂದರೆ ಏನೇ ನಿರ್ಣಯ ಮಾಡಿದ್ರು ಕೂಡ ನೀವು ಯಾವುದನ್ನು ಪ್ರಕಟ ಮಾಡಬೇಡ್ರಿ, ಏನು ಕೂಡ ಹೇಳಬೇಡ್ರಿ. ಜನವರಿ 5ನೇ ತಾರೀಕು ಒಳಗಡೆ ನಾನು ನಿಮಗೆ ಸಚಿವ ಸ್ಥಾನ ಕೊಡ್ತೇವೆ ಅನ್ನುವಂಥ ಭರವಸೆ ಹೈಕಮಾಂಡಿಂದ ಬಂದಿದೆ. ಇವತ್ತು ಬೆಳಿಗ್ಗೆ ಬೆಂಗಳೂರಿನ ನಿವಾಸದಲ್ಲಿದ್ದಾಗಲೇ ಹೈಕಮಾಂಡಿಂದ ನಾಯಕರೊಬ್ಬರಿಂದ ಕರೆ ಬಂದಿದೆ ಈಶ್ವರಪ್ಪನವರಿಗೆ. ಜನವರಿ 5ನೇ ತಾರೀಕು ಒಳಗಡೆ ಸಚಿವ ಸ್ಥಾನ ಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಏನು ನಿರ್ಣಯ ಪ್ರಕಟ ಮಾಡಬೇಕು ಅಂತ ಬಂದರು, ಆ ನಿರ್ಣಯ ಪ್ರಕಟ ಮಾಡ್ತೇನೆ. ಮಾಮೂಲಿಯಾಗಿ ತಮ್ಮ ಅಸಮಾಧಾನ ಹೊರಹಾಕ್ಕೊಂಡು ಮುಖ್ಯಮಂತ್ರಿಗಳು ಇವತ್ತು ಯಾವುದೋ ಸಂದರ್ಶನದಲ್ಲಿ ನನಗೆ ಮತ್ತೆ ರಮೇಶ್ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ ಕೊಡ್ತೇನೆ ಅಂತ ಹೇಳಿದ್ದಾರೆ, ಅವ್ರ ಮೇಲೆ ನಂಬಿಕೆ ಇದೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಜನವರಿ ಸಂಕ್ರಾಂತಿ ಹೊತ್ತಿಗೆ ಸಚಿವ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.